ಕ್ರೂರಿ ಕೊರೋನಾ ವೈರಸ್ನಿಂದಾಗಿ ಜಗತ್ತು ಅಲೋಲ ಕಲೋಲವಾಗಿದೆ. ಇನ್ನು ಜನಸಾಮಾನ್ಯರ ಸ್ಥಿತಿ ಹೇಳತೀರದು. ಬಡವರ ಕೂಲಿ ಕೆಲಸವನ್ನ ಕೂಡ ವೈರಸ್ನಿಂದಾಗಿ ಬದುಕು ಮಾಯವಾಗುತ್ತಿದೆ. ಇದರ ಮಧ್ಯೆ ಇಲ್ಲೊಬ್ಬ ವೈದ್ಯ ಉಚಿತವಾಗಿ 6,000 ಹೆಚ್ಚು ಮಾಸ್ಕ್ ವಿತರಣೆ ಮಾಡಿದ್ದಾನೆ. ಹೌದು, ಈತನ ಹೆಸರು ಮಯೂರೇಶ್. ಮೂಲತಃ ಹಾವೇರಿ ಜಿಲ್ಲೆಯ ಸವಣೂರು ನಿವಾಸಿ, ವೃತ್ತಿಯಲ್ಲಿ ವೈದ್ಯ. ಈತ ಕಳೆದ ಹಲವು ದಿನಗಳಿಂದ ಕೊರೋನಾ ವೈರಸ್ ಕುರಿತು ಸಾಮಾಜಿಕ ಅಂತರ, ವೈರಸ್ ಕುರಿತು ಜನರಲ್ಲಿ ಜಾಗೃತಿ ಮಾಡುತ್ತಿದ್ದಾನೆ. ಅಲ್ಲದೆ ತನ್ನ ಕೈಲಾದಷ್ಟು ಉಚಿತ ಮಾಸ್ಕ್ ವಿತರಣೆ ಮಾಡಿದ್ದಾನೆ. ಈಗಾಗಲೇ ಹುಬ್ಬಳ್ಳಿ, ಧಾರವಾಡ, ಹಾವೇರಿ ಜಿಲ್ಲೆಯಾದ್ಯಂತ 6,000 ಹೆಚ್ಚು ಮಾಸ್ಕ್ ಜನಸಾಮಾನ್ಯರಿಗೆ ವಿತರಿಸಿ ಕೊರೋನಾ ವೈರಸ್ ಹೇಗೆ ಹರಡುತ್ತದೆ, ಅದರಿಂದ ಜನತೆ ಹೇಗೆ ಜಾಗೃತರಾಗಬೇಕೆಂಬುದನ್ನು ಮಾಹಿತಿ ನೀಡುತ್ತಿದ್ದಾನೆ. ಒಟ್ಟಿನಲ್ಲಿ ಈ ವೈದ್ಯ ಮಯೂರೇಶ್ ಕಾರ್ಯ ಇನ್ನು ಹೆಚ್ಚಾಗಲಿ. ಹಾಗೆ ನಮ್ಮ ನ್ಯೂಸ್ ಟೈಮ್ನಿಂದ ವೈದ್ಯನಿಗೆ ಒಂದು ಸಲ್ಯೂಟ್. ಹಾರ್ದಿಕ ಶುಭಾಶಯಗಳು. ಸುಮಾರು ನನ್ನ ಹೆಸರು ಡಾಕ್ಟರ್ ಮಯೂರೇಶ್ ಲೋಹಾರ್ ಅಂತ. ನಾನು ಸುಮಾರು ನಾಲ್ಕು ತಿಂಗಳಿಂದ ನಾನು ಕೋವಿಡ್ ಡ್ಯೂಟಿ ಮಾಡ್ತಿದ್ದೇನೆ ಸವಣೂರು ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ, ಹಾವೇರಿಯಲ್ಲಿ. ಈಗ ಅಲ್ಲಿಂದ ಬಂದ ಸುಮಾರು 1.5 ಲಕ್ಷ ರೂಪಾಯಿ ಪೇಮೆಂಟಿಂದ ನಾನು ಸುಮಾರು 5,000 N95 ಮಾಸ್ಕ್ಗೂ ಏನಾಯ್ತು 3-ply ಮಾಸ್ಕನ್ನು ನಾನು ಧಾರವಾಡದಲ್ಲಿ ಅನಾಥಾಶ್ರಮಕ್ಕಾಗಿರಲಿ, ಮತ್ತು ಈಗ ಇನ್ನು ಒಂದು 15 ದಿನದಲ್ಲಿ ಸ್ಕೂಲ್ ಏನೋ ಸ್ಟಾರ್ಟ್ ಆಗ್ತಿದೆ ಅಂತಿದ್ದಾರೆ. ಸಣ್ಣ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಗ್ರಾಮೀಣ ಭಾಗದ ಡಿ ಓ ಆಫೀಸಿಗೆ ಹೋಗಿ ಅಲ್ಲೊಂದು ಸಾವಿರ ಬಿಲ್ಲಿಟ್ಟು ಕೊಡ್ತಿದ್ದೀನಿ ರೀ. ಆಮೇಲೆ ಮತ್ತು ಮಾರ್ಕೆಟ್ನಲ್ಲಿ ಮಾಸ್ಕ್ ಅಂತಿದ್ದೀವಿ. ಹಗಲು ಎರಡು ಅನ್ನಂಗೆ ಕೆಲಸ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಒಂದು ಸುಮಾರು 400 ಮಾಸ್ಕ್ ಅಂತಿದ್ದೀನಿ ರೀ. ಆಮೇಲೆ ಇದೇ ಥರ ನಾನು ಸುಮಾರು 10,000 ಮಾಸ್ಕನ್ನು ನಾನು ಡೊನೇಟ್ ಮಾಡಿದ್ದೀನಿ. ಜನರಲ್ಲಿ ಕೇಳ್ಕೋದು ಇಷ್ಟೇ, ಎಲ್ಲಿ ಕಣ್ಕಂಡಲ್ಲಿ ಉಗುಳ್ಬೇಡ್ರಿ, ಆದಷ್ಟು ಸ್ವಚ್ಛತೆನ ಕಾಪಾಡ್ರಿ. ಈಗಂತೂ ವ್ಯಾಕ್ಸಿನ್ ಬಂದಿಲ್ಲ, ವ್ಯಾಕ್ಸಿನ್ ಬರೋವರೆಗೂ ಆದರೂ ನೀವು ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ದೂರ ದೂರಿಂದ ಮಾತಾಡೋದಾಗಲಿ, ಮಾಸ್ಕ್ ಹಾಕೋದಾಗಿರಲಿ, ಸ್ಯಾನಿಟೈಸರ್ ಆಗಿ ಯೂಸ್ ಮಾಡೋದಾಗಿರಲಿ, ಇದನ್ನು ಪ್ರಿಕಾಷನ್ಸ್ ತಗೋರಿ. ಒನ್ ಟೈಮ್ ವ್ಯಾಕ್ಸಿನೇಷನ್ ಬಂದಮೇಲೆ ಇಷ್ಟು ಭಯ ಪಡೋ ನೆಸೆಸಿಟಿ ಬರೋದಿಲ್ಲ. ಮತ್ತು ಇದಕ್ಕೆ ಇನ್ಸ್ಪಿರೇಷನ್ ಏನಂದರೆ, ಇಲ್ಲಿವರೆಗೂ ಏನು ಪೆನ್ಸಿಲ್ ಹಿಡ್ಕೊಂಡು ಇನ್ನು ಸ್ಟೆಪ್ ಹಾಕೋವರೆಗೂ ಏನು ಯಾರು ನಮ್ಗೆ ವಿದ್ಯೆ ಕೊಟ್ಟಿದ್ದಾರೆ, ಅವ್ರ ಶಿಕ್ಷಕರಾಗಿರಲಿ ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರಲಿ, ನಮ್ಮ ತಂದೆ ತಾಯಿ ಆಗಿರಲಿ, ಇವರು ಎಲ್ಲರೂ ಇದಕ್ಕೆ ಇನ್ಸ್ಪಿರೇಷನ್. ಯಾರಿಗೂ ಸಪೋರ್ಟ್ ಇಲ್ದಂಗೆ ಏನೂ ಆಗಿಲ್ಲ. ಮತ್ತು ಬೇಡ ಅಂದರೂ ನ್ಯೂಸ್ನವರು ಕವರೇಜ್ ಕೊಡ್ತಿದ್ದಾರೆ, ನಿಮ್ಮನ್ನು ನೋಡಿ ಇನ್ನೊಂದಿಬ್ಬರು ಕಲ್ಕೊಳ್ಳಿ ಅಂತ ಅವರು ಇನ್ಸ್ಪಿರೇಷನ್ ಆಗಲಿ ಬೇರೆ.